ಮಲಬದ್ಧತೆ ಅನೇಕ ರೋಗಗಳಿಗೆ ಕಾರಣ. ಮಲಬದ್ಧತೆಯ ಮೂಲ ಕಾರಣವನ್ನು ನೋಡಿದ್ರೆ ನಮ್ಮ ದೊಡ್ಡ ಕರುಳಿನಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು. ಹಣ್ಣುಗಳಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನಂಶ ಜಾಸ್ತಿ ಇದೆ. ಕರುಳಿನ ಆರೋಗ್ಯ ಹೆಚ್ಚಾಗಬೇಕು ಅಂದರೆ ಜಾಸ್ತಿ ನೀರನ್ನು ಕುಡಿಬೇಕು. ಎಲ್ಲರಿಗೂ ನಮಸ್ಕಾರ. ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಮಲಬದ್ಧತೆಗೆ ಸೂಪರ್ ಪೌಡರ್, ಸೂಪರ್ ಮನೆಮದ್ದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯನ್ನು ನಿವಾರಿಸುವಂತಹ, ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಒಳ್ಳೆಯ ಆರೋಗ್ಯಯುತವಾದ ಮಲಬದ್ಧತೆ ನಿವಾರಿಸುವುದರ ಜೊತೆಯಲ್ಲಿ ನಮ್ಮ ಪರಿಪೂರ್ಣ ಆರೋಗ್ಯವನ್ನು ವರ್ಧಿಸುವಂತಹ ಅತ್ಯಂತ ಉಪಯುಕ್ತವಾದಂತಹ ಒಂದು ಪೌಡರ್ನ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತೇನೆ. ಮಲಬದ್ಧತೆಗೆ ಸೂಪರ್ ಮನೆಮದ್ದು. ಮಲಬದ್ಧತೆ ಅನೇಕ ರೋಗಗಳಿಗೆ ಕಾರಣ. ಇವತ್ತು ಮಲಬದ್ಧತೆ ಇಲ್ಲದೇ ಇದ್ದವೇ ಇಲ್ಲ. ಇವತ್ತಿನ ಜಂಕ್ ಫುಡ್ಡು, ಇವತ್ತಿನ ಫಾಸ್ಟ್ ಫುಡ್ಡು, ಇವತ್ತಿನ ರಿಫೈನ್ಡ್ ಫುಡ್ಡು, ಇವತ್ತು ನಾರಿನ ಅಂಶ ಇಲ್ಲದೇ ಇರುವಂತಹ ಆಹಾರದಿಂದಾಗಿ, ಹೊರಗಡೆ ತಿನ್ನುವಂತಹ ಹವ್ಯಾಸದಿಂದಾಗಿ ನಮ್ಮ ಹೊಟ್ಟೆ ಕೆಟ್ಟು ಹೋಗಿದೆ. ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗಿದೆ. ದೊಡ್ಡ ಕರುಳಿನಲ್ಲಿರುವಂತಹ ಮಲವನ್ನು ಸರಿಯಾಗಿ ಉತ್ಪಾದಿಸುವಂಥ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಿ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ. ಪೆರಿಸ್ಟಾಲ್ಟಿಕ್ ಮೂಮೆಂಟು ಸರಿಯಾಗಿ ಆಗ್ತಾ ಇಲ್ಲ. ಮಲಬದ್ಧತೆಯ ಮೂಲ ಕಾರಣವನ್ನು ನೋಡಿದ್ರೆ ನಮ್ಮ ದೊಡ್ಡ ಕರುಳಿನಲ್ಲಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಮಲವನ್ನು ತಯಾರಿಸುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಿಬಿಟ್ಟಿದೆ. ಸೊ ಹೀಗಾಗಿ ಮಲಬದ್ಧತೆ ಉಂಟಾಗ್ತಾ ಇದೆ. ಸೊ ಹಾಗಾಗಿ ಪ್ರೀ ಪ್ರೋಬಯೋಟಿಕನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ನೀರಿನಲ್ಲಿ ಕರಗುವಂತಹ ಅಂಶ, ನಾರಿನ ಅಂಶ ಇರಬೇಕು. ನೀರಿನಲ್ಲಿ ಕರಗುವಂತಹ ನಾರಿನ ಅಂಶ ನೆನಪಿಟ್ಕೊಳ್ಳಿ. ನಾರು ಅಂದ್ಕೊಳ್ಳಿ ನಮ್ಗೆ ನೆನಪಾಗತ್ತೆ ತರಕಾರಿಗಳು. ತರಕಾರಿಗಳಲ್ಲಿ ನಾರಿನ ಅಂಶ ಇದೆ, ಆದರೆ ಅದರಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಕಡಿಮೆ ಇದೆ. ಹಣ್ಣುಗಳಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಜಾಸ್ತಿ ಇದೆ. ಹಾಗೆಯೇ ಬೀಜಗಳಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಜಾಸ್ತಿ ಇದೆ. ನೀರಿನಲ್ಲಿ ಕರಗುವಂಥ ನಾರಿನ ಅಂಶಗಳಿದ್ದರೆ ಇದು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ, ಮೂಲವ್ಯಾಧಿಯನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ, ನೀರಿನಲ್ಲಿ ಕರಗದ ನಾರಿನ ಅಂಶ, ಎರಡು ವಿಷಯ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನೀರಿನಲ್ಲಿ ಕರಗುವಂಥ ನಾರಿನ ಅಂಶವನ್ನು ಜಾಸ್ತಿ ತೆಗೆದುಕೊಳ್ಳಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೊಂದು ಪೌಡರನ್ನು ಮಾಡೋ ವಿಧಾನವನ್ನು ಹೇಳ್ಕೊಡ್ತೇನೆ ಅಂತ ಪ್ರಾರಂಭದಲ್ಲೇ ಹೇಳಿದೆ. ಬಹಳ ಸರಳವಾದ ಪರಿಣಾಮಕಾರಿಯಾದಂತಹ ಒಂದು ಮನೆಮದ್ದು ಇದು. ಒಂದು ಕೆ ಜಿ ಕಪ್ಪು ಎಳ್ಳನ್ನು ನೀವು ಮನೆಗೆ ತರಬೇಕು. ಓಕೆ, ಒಂದು ಕೆ ಜಿ ಕಪ್ಪು ಎಳ್ಳನ್ನು ತರಬೇಕು. ಒಂದು ಕೆ ಜಿ ಅಗಸೆ ಬೀಜವನ್ನು ತರಬೇಕು. ಒಂದು ಕೆ ಜಿ ಮೆಂತೆಯನ್ನು ತರಬೇಕು. ಸೊ ಮೂರು, ಏನು? ಕಪ್ಪು ಎಳ್ಳು, ಅಗಸೆ ಬೀಜ, ಮೆಂತೆ, ಈ ಮೂರನ್ನು ಮನೆಗೆ ಒಂದೊಂದು ಕೆ ಜಿ ತರಬೇಕು. ಇದನ್ನು ಒಂದು ಅಥವಾ ಎರಡು ದಿವಸ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಎಲ್ಲ ಕಸ ಕಡ್ಡಿಗಳನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು. ಓಕೆ, ಸೊ ಇದು ಹುರಿಬಾರ್ದು, ಇದನ್ನು ಫ್ರೈ ಮಾಡಬಾರ್ದು. ಜಸ್ಟ್ ಬಿಸಿಲಲ್ಲಿ ಒಣಗಿಸಿ ಇದನ್ನು ಗರಿ ಗರಿ ಮಾಡ್ಕೋಬೇಕು. ಈಗ ಇದು ಮೂರನ್ನು ನೀವು ಮಿಕ್ಸಿಯಲ್ಲಿ ಹಾಕಿ, ಒಂದೊಂದು ಕೆ ಜಿನೂ ಹಾಕ್ಲಿಕ್ಕೆ ಆಗಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿ 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 ಪುಡಿ ಮಾಡ್ಕೋಬೇಕು. ಇಲ್ಲ ನೀವು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಸ್ಕೊಂಡ್ರು ತೊಂದರೆ ಇಲ್ಲ. ಸೊ ಆವಾಗ 3 ಕೆ ಜಿ ಪೌಡ್ರ್ ಆಯ್ತು, ನಿಮಗೆ ಸುಮಾರು ದಿನ ಬರುತ್ತೆ. ಈ 3 ಕೆ ಜಿ ಪೌಡರ್ನ ನೀವು ಹೊರಗಡೆ ಇಟ್ಕೊಂಡ್ರೆ ಆಕ್ಸಿಡೈಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ 3 ಕೆ ಜಿ ಪೌಡರ್ನ ಒಂದು ಕರೆಕ್ಟಾದ ಡಬ್ಬಿಯಲ್ಲಿ ಹಾಕಿ, ಅಥವಾ 3 ಡಬ್ಬಿಯಲ್ಲಿ ಹಾಕಿ, 1 ಕೆ ಜಿ ಹಾಕಿ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಆಗ ಆಕ್ಸಿಡೈಸ್ ಆಗಲ್ಲ, ಅದರ ಪೋಷಕಾಂಶಗಳು ಹಾಗೇ ಇರುತ್ತೆ. ಎಸ್, ಪೌಡರ್ ರೆಡಿ ಆಯಿತು. ಈಗ ಮಾಡುವಂಥದ್ದು ಏನು? ಸಂಜೆ 7 ಗಂಟೆ ಹೊತ್ತಿಗೆ 2-3 ಗ್ಲಾಸ್ ನೀರು ತೆಗೆದುಕೊಳ್ಬೇಕು. ಈ ಮಿಕ್ಸ್ ಮಾಡಿದಂತಹ ಈ 3 ಥರ ಪೌಡ್ರ್ ನೀವು ಮಾಡಿದಿರಲ್ಲ, ಎಳ್ಳು, ಹಾಗೇನೆ ಮೆಂತೆ, ಹಾಗೇನೆ ಅಗಸೆ ಬೀಜ, ಈ 3 ಪೌಡ್ರನ್ನು ಮಿಕ್ಸ್ ಮಾಡಿರಬೇಕು. ಓಕೆ, ಮಿಕ್ಸ್ ಮಾಡಿ ನೀವು 1 ಕೆ ಜಿ ಡಬ್ಬದಲ್ಲಿ ಹಾಕಿಟ್ಕೊಬೋದು, ಅಥವಾ ಒಂದು ದೊಡ್ಡ ಡಬ್ಬದಲ್ಲಿ ಹಾಕಿಟ್ಕೊಳ್ಬೋದು. ಈ ಮಿಕ್ಸ್ ಮಾಡಿದಂಥ ಪೌಡ್ರ್ ಇದೆಯಲ್ಲ, ಈ ಪೌಡ್ರನ್ನ ಸಂಜೆ 7 ಗಂಟೆಗೆ 2-3 ಗ್ಲಾಸ್ ನೀರನ್ನು ತೆಗೆದುಕೊಂಡು ಅದಕ್ಕೆ 3 ಚಮಚ ಪುಡಿಯನ್ನು ಹಾಕಬೇಕು. ಸೊ 3 ಚಮಚ ಪುಡಿಯನ್ನು ಹಾಕಿ ಚೆನ್ನಾಗಿ ಕದಡಬೇಕು. ಸೊ ಅದನ್ನು ಕುಡಿಬೇಕು. ಸಂಜೆ 7 ಗಂಟೆ ಹೊತ್ತಿಗೆ ನೀವು ಈ
ಒಂದು ಉಪಾಯವನ್ನು ಮಾಡಿದಲ್ಲಿ 7 ಗಂಟೆ ಆಗಿಲ್ಲ ಅಂದರೆ 8 ಗಂಟೆಗಾದರೂ ಪರವಾಗಿಲ್ಲ. ಅಥವಾ ರಾತ್ರಿ ಮಲಗುವಾಗ ಆದರೆ ಜಾಸ್ತಿ ನೀರು ಕುಡಿದ್ರೆ ರಾತ್ರಿ ಮೂತ್ರ ಮಾಡೋದು ಜಾಸ್ತಿ ಸಲ ಆಗುತ್ತೆ, ಹಾಗಾಗಿ ನಾನು ಹೇಳ್ತಾ ಇರೋದು ಬೇಗನೆ ತಗೊಳ್ಳಿ ಅಂತ. ಇದನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಿ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಇದು 3ರಲ್ಲೂ ಕೂಡ 50% ನೀರಿನಲ್ಲಿ ಕರಗುವಂಥ ನಾರಿನಂಶ ಇದೆ, 50% ನಾರಿನಂಶ ಇದೆ, ಅದರಲ್ಲಿ ಮತ್ತೆ 25% ನೀರಿನಲ್ಲಿ ಕರಗುವಂಥ ನಾರಿನಂಶ ಇದೆ. ಮೆಂತೆ ಡಯಾಬಿಟಿಸ್ ಕಡಿಮೆ ಆಗ್ಲಿಕ್ಕೆ ಒಳ್ಳೆಯದು, ಮಲಬದ್ಧತೆ ಕಡಿಮೆ ಆಗ್ಲಿಕ್ಕೆ ಒಳ್ಳೆಯದು, ಜೊತೆಗೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಅಗಸೆ ಬೀಜದಲ್ಲಿ ಒಮೆಗಾ 3 ಸಾಕಷ್ಟು ಇದೆ, ಜೊತೆಗೆ ಲೇಡೀಸಿಗೆ ಮೆನೋಪಾಸ್ ಟೈಮಲ್ಲಿ ಆಗುವಂಥ ಹಾರ್ಮೋನ್ಗಳ ವ್ಯತ್ಯಾಸವನ್ನು ಸರಿ ಮಾಡಲಿಕ್ಕೆ ಅನುಕೂಲವಾಗುವಂಥದ್ದಿದೆ. ಇನ್ನು ಎಳ್ಳಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇದೆ, ನಮ್ಮ ಎಲುಬು ಗಟ್ಟಿಯಾಗಲಿಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಸಾಕಷ್ಟು ಒಳ್ಳೆಯ ಪೋಷಕಾಂಶಗಳಿದೆ, ಒಳ್ಳೆಯ ಕೊಬ್ಬಿದೆ. ಮೂರೂ ಕೂಡ ಬಹಳ ಬೆಸ್ಟ್ ಕಾಂಬಿನೇಷನ್ ಆತ್ಮೀಯರೇ. ಈ 3ರ ಕಾಂಬಿನೇಷನ್ ಉಪಯೋಗಿಸಿ ಒಂದು ಪೌಡರ್ ಮಾಡಿ ಇಟ್ಕೊಳ್ಳಿ, ಇದನ್ನು ಬಳಸ್ಲಿಕ್ಕೆ ಶುರು ಮಾಡಿ, 1 ತಿಂಗಳು ಮಾಡಿ ನೋಡಿ, 2 ದಿವಸ 3 ದಿವಸ ಅಲ್ಲ. ಜೊತೆಗೆ ಈ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಸರಿಯಾಗಿ ಕೆಲಸ ಮಾಡಬೇಕು, ನಮ್ಮ ಕರುಳಿನ ಆರೋಗ್ಯ ಹೆಚ್ಚಾಗಬೇಕು ಅಂದರೆ ಜಾಸ್ತಿ ನೀರನ್ನು ಕುಡಿಬೇಕು, ಪ್ರೀ ಪ್ರೊಬಯೋಟಿಕ್ ಅನ್ನು ತೆಗೆದುಕೊಳ್ಳುವಂಥ ಹವ್ಯಾಸವನ್ನು ನಾವು ಇಟ್ಕೊಳ್ಬೇಕು. ಸೊ ಆಗ ಖಂಡಿತ ನಮ್ಗೆ ಅನುಕೂಲ ಆಗುತ್ತೆ. ಮೊಸರನ್ನು ಜಾಸ್ತಿ ಸೇವಿಸಿದಾಗ ನಮಗೆ ಈ ಪ್ರೀ ಪ್ರೊಬಯೋಟಿಕ್ ನಮ್ಗೆ ಸಾಕಷ್ಟು ಸಿಗುತ್ತೆ. ಈ ಪೌಡರನ್ನು ನಾವು ಕುಡಿಯುವಂತಹ ನೀರಿನಲ್ಲಿ ಕರಗಿಸಿ ಕುಡಿಯುವಂಥ ಹವ್ಯಾಸವನ್ನು ಮಾಡಿಕೊಂಡ್ರೆ ಮಲಬದ್ಧತೆ ಗುಡ್ ಬೈ ಹೇಳ್ಬೋದು. 1 ತಿಂಗಳು ಮಾಡಿ ನೋಡಿ, ರಿಸಲ್ಟನ್ನು ನೀವು ನೋಡಿ. ಆಮೇಲೆ ಅನೇಕರು ಕೇಳ್ತಾರೆ, ಡಾಕ್ಟರ್ 1 ತಿಂಗಳು ಮಾಡಿದ್ಮೇಲೆ ಏನು ಮಾಡೋದು? ಡೈಲಿ ಮಾಡಿ, ಇದೊಂದು ಯಾವ ಸೈಡ್ ಎಫೆಕ್ಟ್ ಇಲ್ಲ. ನೀವು ಡೈಲಿ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ನಾನೇನು ಹೇಳೋದು? ದಿನ ಊಟ ಮಾಡಲೇಬೇಕಲ್ಲ, ಹಾಗೇನೆ ದಿನ ಇದನ್ನು ಕುಡೀರಿ, ಯಾಕಂದ್ರೆ ಇದು ಆಹಾರ ಔಷಧಿ, ಆಹಾರ. ಸೊ ಆಹಾರ ಆಗಿದ್ದರಿಂದ ಯಾವುದೇ ಅಡ್ಡಪರಿಣಾಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನೀವು ಏನು ವರಿ ಮಾಡಬೇಡಿ. ಸೊ ಇದನ್ನು ದಿನ ಕುಡಿತಾ ಬನ್ನಿ, 1 ವರ್ಷ ಕುಡಿಯಿರಿ, ತೊಂದರೆ ಇಲ್ಲ. ಸೊ ಇದು ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ, ನಿಮಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಕೊಡುತ್ತೆ, ಕ್ಯಾಲ್ಸಿಯಮನ್ನು ಕೊಡುತ್ತೆ, ಜೊತೆಗೆ ಒಳ್ಳೆಯ ಕೊಬ್ಬನ್ನು ಕೊಡುತ್ತೆ, HDL ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಇದು ಮೇನ್ ಆಗಿ ಮಲಬದ್ಧತೆಗೆ ಅಂತ ಹೇಳಿದ್ರೂ ಕೂಡ ಇದರಿಂದ ಅನೇಕ ಸೈಡ್ ಅಡ್ವಾಂಟೇಜಸ್ ಇದೆ. ಈ ಅಡ್ವಾಂಟೇಜಸ್ನ ಉಪಯೋಗವನ್ನು ತೆಗೆದುಕೊಳ್ಳಿ ಆತ್ಮೀಯ. ಸೊ ಹಾಗಾಗಿ ಮಲಬದ್ಧತೆಗೆ ದಿ ಬೆಸ್ಟ್ ಔಷಧಿ ಅಂದರೆ ಅದು ಈ ಒಂದು ಪೌಡರ್. ಈ ಪೌಡರನ್ನು ನೀವು ಮನೆಯಲ್ಲೇ ಮಾಡಿಟ್ಕೊಳ್ಳಿ. ಅನೇಕರು ಇದನ್ನೆಲ್ಲ ಹುರಿದು ಪೌಡರ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಅಗಸೆ ಬೀಜವನ್ನು ಸರಿಯಾಗಿ ಹುರಿದು ಪುಡಿ ಮಾಡಿ ಅಗಸೆ ಚಟ್ನಿ ಅಂತ ಕೊಡ್ತಾರೆ. ಏನು ಪ್ರಯೋಜನ ಇಲ್ಲ, ಯಾಕೆಂದರೆ ಅದರಲ್ಲಿರುವಂಥ ಒಮೆಗಾ 3 ಅಂಶ ಎಲ್ಲ ಆಕ್ಸಿಡೈಸ್ ಆಗಿಬಿಡುತ್ತೆ, ಅದು ಆವಾಗ ನಮಗೆ ಪೋಷಕಾಂಶಗಳನ್ನ ಪೂರ್ತಿಯಾಗಿ ನೀಡೋದಿಲ್ಲ. ನಮಗೆ ಎಲ್ಲ ಪೋಷಕಾಂಶಗಳು ಸರಿಯಾಗಿ ಸಿಗಬೇಕು ಅಂದರೆ ನಾನು ಹೇಳಿದಂಥ ಇದೇ ಪದ್ಧತಿಯಲ್ಲಿ ನೀವು ಮಾಡಿದ್ರೆ ಖಂಡಿತವಾಗಿ ಪೋಷಕಾಂಶಗಳು ಸಿಗುತ್ತೆ, ಮಲಬದ್ಧತೆಯು ಕಡಿಮೆ ಆಗುತ್ತೆ, ಟೋಟಲ್ ಆರೋಗ್ಯ ಹೆಚ್ಚಾಗತ್ತೆ, ಕರುಳಿನ ಆರೋಗ್ಯ ಹೆಚ್ಚಾಗತ್ತೆ, ಹೊಟ್ಟೆಯ ಆರೋಗ್ಯ ಹೆಚ್ಚಾಗತ್ತೆ, ಮಿದುಳಿನ ಆರೋಗ್ಯ ಹೆಚ್ಚಾಗತ್ತೆ, ಕೂದಲು ಹೆಚ್ಚು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ, ಚರ್ಮದ ಆರೋಗ್ಯ ಹೆಚ್ಚಾಗತ್ತೆ, 100 ಪ್ರಯೋಜನಗಳು ಆಗ್ತಾರೆ. ಸೊ ಈ ಪ್ರಯೋಜನಗಳನ್ನು ಪಡೀಲಿಕ್ಕೆ ಈ ಉಪಾಯವನ್ನು ಪಾಲಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಆತ್ಮೀಯರೇ, ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಕಾಡಿನ ನಡುವೆ ಒಂದು ತೊರೆಯ ಪಕ್ಕದಲ್ಲಿ ಅನೇಕ ಕಾಟೇಜಸ್ಗಳನ್ನು ಹೊಂದಿ ಭಾರತೀಯ ಚಿಕಿತ್ಸಾ ಪದ್ಧತಿಗಳನ್ನು ನೀಡ್ತಾ ಸೇವೆ ನೀಡ್ತಾ ಬಂದಿದೆ. ಅನೇಕ ಸಾವಿರ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಸೊ ಕಷ್ಟಕರವಾದಂಥ ಕಡಿಮೆ ಆಗಲಾದಂಥ ತೊಂದರೆಗಳನ್ನು ನೀವು ಕೂಡ ಇಲ್ಲಿಗೆ ಬಂದು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.